ಹೀಗೆ ಈ ಫೇಸ್ ಕಟ್ಟು ಕರೆಕ್ಟಾಗಿ ಮ್ಯಾಚ್ ಆಗ್ತಿದ್ಯಲ್ಲ, ಇದನ್ನೇನ್ ಮಾಡ್ತೀನಿ ಅಂದ್ರೆ ಹಾಲಿವುಡ್ ಅಲ್ಲಿರೋ ಎಲ್ಲ ಪ್ರೊಡ್ಯೂಸರ್ಗೆ ಪ್ರಿಂಟ್ ಹೊಡೆದು ಕಳಿಸ್ಬಿಡ್ತೀನಿ. ಕಟ್ಟು ಮಾಡಿದ್ರೆ ಸ್ಟೈಲೆನ್ ಕಟ್ಟು, ಅರ್ನಾಲ್ಡ್ ಕಟ್ಟು, ವ್ಯಾಂಡಮ್ ಕಟ್ಟು, ಲೇ ಬಾಬು ಕಳ್ಳ ಕೊಡದಿದ. ಯಾವ ಸಿನಿಮಾ ಕೇಳಿದ್ರಿ, ಯಾವ ಸಿನಿಮಾ ಕೊಟ್ಟಿದ್ಯಾ ನೀನು? ಮೇಡಮ್ ದೇವ್ರ ಸಿನಿಮಾ ಕೇಳಿದ್ರಿ, ದೇವ್ರ ಸಿನಿಮಾ ಕೊಟ್ಟಿದ್ದೀನಿ. ಇದು ದೇವ್ರ ಸಿನಿಮಾನ? ತೆಗೆದ್ ನೋಡು. ಎಕ್ಸ್ಕ್ಯೂಸ್ ಮೀ ಮೇಡಮ್, ಇದು ದೇವ್ರ ಸಿನಿಮಾ ಓನ್ಲಿ. ಒಳ್ಳೆ ದೇವ್ರ ಸಿನಿಮಾ ಕೇಳಿದ್ರೆ ಈ ದೇವ್ರ ಸಿನಿಮಾನ ಕೊಡೋದು? ಅಯ್ಯೋ ದೇವ್ರೇ, ದೇವ್ರಲ್ಲೂ ಒಳ್ಳೆ ದೇವ್ರು ಕೆಟ್ಟ ದೇವ್ರು ಹಿಂಗೆಲ್ಲ ಇದ್ಯಾ? ಅಯ್ಯೋ ನನ್ ಕರ್ಮ. ಸರಿ ಮೇಡಮ್, ಟ್ರಿಬಲ್ ಎಕ್ಸ್ ದೇವ್ರ ಸಿನಿಮಾ ಕೇಳಿದ್ರೆ ಶ್ರೀ ಮಂಜುನಾಥ ಸಿಡಿ ಕೊಟ್ಟಿದ್ಯಲ್ಲ. ಅಯ್ಯಯ್ಯೋ ಮಂಜುನಾಥ, ಚರಿತ್ರೆಯಲ್ಲಿ ಹೆಸರು ಮಾಡಿದ ಭಾರತ ನಾರಿ ಯಾವ ರೇಂಜ್ಗೆ ಬೆಳೆದು ಬಿಡ್ತಾಳೆ ಕಣಯ್ಯ. ಅಯ್ಯೋ ನಮ್ಮ ಸೇಫ್ಟಿಗೋಸ್ಕರ ಬ್ಲೂ ಫಿಲ್ಮ್ಗೆ ದೇವ್ರ ಹೆಸರನ್ನ ಕೋಡ್ ಆಗಿಟ್ರೆ ಈ ಕೋಡ್ನು ಈ ಹೆಂಗಸರು ತಿಳ್ಕೊಂಡ್ಬಿಟ್ಟಿದಾರಲ್ಲ ಅಪ್ಪ. ನಗರಯ್ಯ ನಗರಿ, ಕಾಂಜಿ ಪಿಂಜಿ ಸೀಡಿ ಅಂಗಡಿ ಬಾಬು ಅಂತ ನಗ್ತಾ ಇದ್ದೀರಾ? ಇದೇ ಸೀಡಿ ಅಂಗಡಿ ಬಾಬು ಹಾಲಿವುಡ್ ಅಲ್ಲಿ ಒಂದು ಬೀಡಿ ಅಂಗಡಿ ಆದ್ರೂ ಇಟ್ಟು ಟ್ರಿಪಲ್ ಎಸ್ ಆಕ್ಷನ್ ಫಿಲಂ ಹೀರೋ ಆಗಿ ಬರ್ತೀನಿ. ನೀನು ನಾನು ಜೀವನದಲ್ಲಿ ಏನ್ ಬೇಕಾದ್ರೂ ಆಗ್ಬಹುದು, ಯಾಕಂದ್ರೆ ನಾವೇನು ಓದಿಲ್ಲ. ಆದ್ರೆ ಓದಿ ಕೆಲಸ ಇಲ್ಲದೆ ಇಲ್ಲಿ ಕಾಲಹರಣ ಮಾಡ್ತಿದಾರಲ್ಲ, ಇವ್ರು ಮಾತ್ರ ಜೀವನದಲ್ಲಿ ಏನು ಆಗಲ್ಲ. ಬಿಬಿಸಿ ಚೋಡಯ್ಯ, ಏನ್ ಜೋಕಾ? ಮತ್ತಿನ್ನೇನಯ್ಯ, ಕೆಲಸ ಇಲ್ಲ, ಕೆಲಸ ಮಾಡ್ತೀನಿ ಅಂದವನ್ನ ಹೇಳಿಸ್ತೀರಾ ಬೇರೆ. ಅಲ್ಲಿ ನೋಡಿದ್ರೆ ಟಿ ಅಂಗಡಿ ಸಾಲ, ಇಲ್ಲಿ ನೋಡಿದ್ರೆ ಬಿಡಿ ಸಿಗರೇಟ್ ಸಾಲ, ಇಲ್ಲಿ ಬಾಜಿ ಕಟ್ಟೋ ದುಡ್ಡು ಅದು ಸಾಲ. ಲೆಕ್ಕಿಚ್ಚ ಏನಾದ್ರೂ ಮಾಡು. ಅದಕ್ಕೆ ಏನ್ ಮಾಡ್ಬೇಕೀಗ? ಓದಿದ ತಕ್ಷಣ ಕೆಲಸ ಸಿಗದೆ ಕಾಂಜಿ ಪಿಂಜಿ ಕೆಲಸನೆಲ್ಲ ನಿಂತಾರ, ಪೊಲಿಟಿಕಲ್ ಮೀಡಿಯೇಟರ್ ಆಗ್ಬೇಕಾ? ನೋಡು ನೋಡು ನೋಡು, ನಾನು ಪೊಲಿಟಿಕಲ್ ಮೀಡಿಯೇಟರ್ ಅಂತ ನನ್ನ ಕೆಲಸ ಮಾತ್ರ ಹೇಳಿಸ್ಬೇಡ. ನಿಮ್ಮಂತ ವಿದ್ಯಾವಂತ ನಿರುದ್ಯೋಗಿಗಳಿಗೆ ನಾನೇ ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್ ಗೊತ್ತಾ? ಒಂದ್ ಕಡೆ ಕರ್ಕೊಂಡೋಗಿ ಜೈ ಅನ್ಸಿದ್ರೆ 50 ರೂಪಾಯಿ, ಇನ್ನೊಂದ್ ಕಡೆ ಡೌನ್ ಡೌನ್ ಅಂತ ಕಲ್ಲು ಹೊಡ್ಸಿದ್ರೆ 100 ರೂಪಾಯಿ. ಇಲ್ಲಿ ಪೊಲಿಟಿಕಲ್ ಬಾಲ ಏನಂದ್ರೆ ಬಿಚ್ಚಿದ್ರೆ ನೀನ್ ಯಾಕೆ ಟೆನ್ಷನ್ ಮಾಡ್ಕೊಂತೀಯ ಗುರು? ಬಸ್ ನಂಬರ್ 25E ಇದು ಗಿರಿನಗರ್ ಟು ತೆರಸಾ ಮನ್ಸ್ ಕಾಲೇಜ್ ಹೋಗೋ ರೂಟು. ಇದು ಅದ್ರ ಹಿಂದಿನ ಸ್ಟಾಪ್ ಆಗಿರೋದ್ರಿಂದ ಅವಳು ಅಲ್ಲೇ ಇಳ್ಕೊಂತಾಳೆ. ಮೀನಾಕ್ಷಿ ನಾಯರ್ ಅಂತ ಒಬ್ರು ಲೆಕ್ಚರ್ ಇದಾರಲ್ಲ. ಮೀನಾಕ್ಷಿ ನಾಯರ್ ಆ ಹೆಸರು ಯಾರು ಇಲ್ಲ ಇಲ್ಲ ಇದ್ದಾರೆ, ಫಿಸಿಕ್ಸ್ ಹೆಚ್ಓಡಿ ಅವರು. ಫಿಸಿಕ್ಸ್ ಹೆಚ್ಓಡಿನ? ಅದು ಗಿರಿಜಾ ಮೇಡಮ್ ಅಲ್ವಾ? ಎನಿ ಹೌ ಯು ಎನ್ಕ್ವೈರ್ ಇನ್ ದ ಸ್ಟಾಫ್ ರೂಮ್. ಸ್ಟಾಫ್ ರೂಮ್ ಬರುತ್ತೆ ರೈಟ್ ದೇರ್. ಯಾ ಥ್ಯಾಂಕ್ ಯು. ಗೊತ್ತಾದ್ಮೇಲೆ ಅಷ್ಟೇ ಇವಳ ಕತೆ. ಎಕ್ಸ್ಕ್ಯೂಸ್ ಮೀ, you know you're right, meenakshi nayar college ala bere college children's. Thank you, it's okay. Amale naithe hey, by the way na nijavaglu bandiddu meenakshi nayar avarne nododike ad bitu na nimmalli yaru nanu yaru yake nimmesru suma suma ha adin bitu nanu nimmin parichaya maadkondo nimige line hodike bande anta maatra ankonbidbedi nee ond ankondrunu na nijavaglu bandiddu avrigoskara nimige line hodike alla. I'm not that type. Okay. Thank you. ನನಗೆ ಲೈನ್ ಹೊಡಿಯಕ್ ಬಂದಿಲ್ಲ ಅಂತ ಯಾಕೆ ಹೇಳೋದು ಅವನು? ಮತ್ತೇನೇನು ಸೂಪರ್ ಫಿಲ್ಮ್ ಬೊಂಬಾಟ್ ಬಿಡಿಸಿದೆ ಅಂದೆ ಎಲ್ಲಿತ್ತು? ಇದೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ. ಇಲ್ಲ ಅಂದ್ರೆ ನಾನೇನ್ ಮಾಡಕ್ಕಾಗತ್ತ? ನನ್ ಮಗ ನೋಡ್ ಹೆಂಗ್ ತಪ್ಸ್ಕಂತ. ಮಾಮ್ಸ್ ಅಲ್ಲಿ ನೋಡ್ರು, ಸಿನಿಮಾ ನಲ್ಲಿ ನೋಡ್ಲಿಲ್ಲ ಆದ್ರೂ ಎತ್ತರಕ್ಕೆ ನಡೀತಿದೆ ಸೂಪರ್ ಬಿಟ್ಟು. Yeah.
ಕಿಚ್ಚ ನೋಡ್ಕೋತಾನೆ. ನಾಯಿಗಳನ್ನ ಕರ್ಕೊಂಡು ನೀನ್ ನನ್ನ ಜೊತೆ ಕೋಟಿಗೆ ಬರ್ಬೇಕು. ಸರ್ ಎಷ್ಟು ತಗೊಂಡು ಹೊರಬಿಟ್ಟಿರ? ಲೋ ಯೂತ್ ಅಂತೀರ, ಆವೇಶ ಬಿಟ್ರೆ ಬೇರೆ ಏನಿಲ್ವಾ? ನಿಮಗಿಂತ ಹುಡುಗಿನೇ ಎಷ್ಟೋ ಬೆಟರ್. ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಬಂದು ಕೇಸ್ನ ವಿತ್ಡ್ರಾ ಮಾಡ್ಕೊಂಡು ಹೋದ್ಲು. ಯಾರ್ ನೀವು? ಕಿಚ್ಚ ಅಕ್ಕ, ಅವ್ರು ಬಂದಿದ್ದಾರೆ. ಬಂದೆ ಯಾಕೋ ಅಲ್ಲಿ ನಿಂತು ಮಾತಾಡೋಣ. ನನಗೆ ಗೊತ್ತು ನೀವು ನನ್ನ ಹುಡುಕೊಂಡು ಬರ್ತೀರಾ ಅಂತ. ನಿನ್ನೆ ಅವಮಾನಗೊಳಗಾಗಬೇಕಾಗಿದ್ದ ಹುಡುಗಿ ಅಂತ ಮಾತ್ರ ನಿಮಗೆ ಗೊತ್ತು ಅಷ್ಟೇ. ಆದರೆ ಈ ಮನೆ ಹಿರಿ ಮಗಳು ಅನ್ನೋದು ನಿಮಗೆ ಗೊತ್ತಿಲ್ಲದಿರೋ ವಿಷಯ ಅಷ್ಟೇ ಅಲ್ಲ, ಇಂಟರ್ವ್ಯೂ ಅಟೆಂಡ್ ಮಾಡಿದ ಎಲ್ಲ ಕಡೆನೂ ಕೆಲಸ ಕೊಡೋ ಬದಲು ಅಲ್ಲಿನ ಜನ ಒಟ್ಟುಗೂಡಿ ಕೆಲಸ ಮಾಡೋಣ ಬಾ ಅಂತಿದ್ರು. ಮಂಚದ ಮೇಲೆ ಮದುವೆ ಮಾಡ್ಕೋತೀನಿ, ಇಟ್ಕೋತೀನಿ, ಮೇಂಟೈನ್ ಮಾಡ್ತೀನಿ, ಯೂಸ್ ಮಾಡ್ತೀನಿ ಅಂತ ವಸ್ತು ಒಂದು ವಸ್ತು ತರ ನನ್ನ ಹತ್ರ ಮಾತಾಡೋರು. ಇದೆಲ್ಲ ಬೇಡ ಅಂತ ಸಿಗ್ನಲ್ಗಳಲ್ಲಿ ಫುಟ್ಪಾತ್ಗಳಲ್ಲಿ ಸಾಕ್ಸುಟ್ಟಾಗಿ ಮಾರೋಕ್ ಶುರು ಮಾಡಿದೆ. ಹೆಣ್ಣಿನ ಜೀವನದಲ್ಲಿ ನಿಯತ್ತಾಗಿ ಏನೆಲ್ಲ ಕೆಲಸ ಮಾಡ್ಬೋದು ಅದೆಲ್ಲ ನಾನು ಮಾಡಿದ್ದೀನಿ. ಅವಮಾನ ಇಲ್ಲ, ನಿನ್ನೆ ನಡೆದ ಘಟನೆ ಮಾನ ಹೋಗುವಂತದ್ದಾದ್ರು ಅದ್ ನನಗೆ ಪುಣ್ಯದ ಕಾರ್ಯ ಆಯಿತು. ಹೆಣ್ಣಾಗಿ ಯೋಚಿಸಿದ್ರೆ ಕರ್ಮ, ಮನೆ ಮಗಳಾಗಿ ಯೋಚಿಸಿದ್ರೆ ಭಾಗ್ಯ. ಕೇಸ್ ವಿತ್ಡ್ರಾ ಮಾಡ್ಕೊಂಡ್ರೆ ಪರ್ಮನೆಂಟ್ ಜಾಬ್ ಕೊಡ್ತೀನಿ ಅಂತ ಅವರಪ್ಪ ಅಪಾಯಿಂಟ್ಮೆಂಟ್ ಆರ್ಡರ್ ಕೊಟ್ರು. ಆಗ ನನ್ನ ಮನೆಯವ್ರ ಜೊತೆ ನೀವು ನೆನಪಿಗೆ ಬಂದ್ರಿ. ಮಾನ ಒತ್ತೆ ಇಡ್ಬೇಕಾದ ಜಾಗದಲ್ಲಿ ಅಭಿಮಾನ ಒತ್ತೆ ಇಟ್ಟು ಈ ಕೆಲಸ ತಗೊಂಡೆ. ನನಗಿನ್ನಾದ್ರೂ ಅಣ್ಣನ ರೀತಿದ್ರೆ ಖಂಡಿತವಾಗ್ಲೂ ನನ್ನ ಪರಿಸ್ಥಿತಿ ಅರ್ಥ ಮಾಡ್ಕೊಳ್ತಿದ್ರು ಅನ್ನೋ ನಂಬಿಕೆ ಮೇಲೆ ಹೀಗ್ ಮಾಡ್ಬಿಟ್ಟೆ. ಇದು ತಪ್ಪು ಅನ್ಸಿದ್ರೆ ಬೇಡ